ಇಲ್ಲ ಸರ್, ನಾನು ತನುಜ ಜೀವನ ಗೆಲ್ಸಿದ್ದೆ, ಬಟ್ ತನುಜ ಸಿನಿಮಾ ಗೆಲ್ಲಬೇಕು ಅಂದ್ರೆ ರಾಜೇಶ್ ನಟರಂಗನ್ ಸರ್ ಅನ್ನೋರು ಬೇಕಾಗಿತ್ತು. ಯಾಕೆಂದ್ರೆ ಒಂದು ಫೇಸ್ ವ್ಯಾಲ್ಯೂ ಅವರು ಇಲ್ಲ ಅಂದ್ರೆ ಆ ಸಿನಿಮಾನ ಮುಂದೆ ತಗೊಂಡು ಹೋಗಕ್ಕಾಗಲ್ಲ ಅಂತ. ಸೊ ಮೊದಲನೇದಾಗಿ ನಾನು ಶ್ರೀಯುತ ವಿಶ್ವೇಶ್ವರ ಭಟ್ ಸರ್ಗೆ, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಸರ್ಗೆ, ಮಾನ್ಯ ಆರೋಗ್ಯ ಸಚಿವರಾದ ಸುಧಾಕರ್ ಸರ್ಗೆ, ಕಾರ್ತಿಕ್ ಸರ್ಗೆ ಮತ್ತು ನಮ್ಮ ಹರೀಶ್ ಮತ್ತು ಟೀಮ್ಗೆ ಧನ್ಯವಾದ ಹೇಳ್ತೀನಿ. ಈ ಸಿನಿಮಾ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ದೊಡ್ಡ ಇನ್ಸ್ಪಿರೇಷನ್ ಆಗುತ್ತೆ, ಸ್ಪೆಷಲಿ ಫ್ಯೂಚರಲ್ಲಿ ಡಾಕ್ಟರ್ಸ್ ಆಗಬೇಕು ಅಂದ್ಕೊಂಡಿರೋರಿಗೆ. ಯಾಕೆ ಅಂದರೆ ತಂದೆ ತಾಯಿ ಸಂಪಾದನೆಯಲ್ಲಿ ಯಾವ ಬಟ್ಟೆ ಬೇಕಾದರೂ ತಗೋಬೋದು, ಆದರೆ ವೈಟ್ ಕೋಟ್ ತಗೊಳ್ಳೋಕ್ಕೆ ತಾಕತ್ತು ಸಾಮರ್ಥ್ಯ ಇರಬೇಕು. ಸೊ ಅಂಥ ವೈಟ್ ಕೋಟ್ ಇವತ್ತು ನಮ್ಮ ತನುಜ ಅನ್ನೋ ಸ್ಟೂಡೆಂಟು ಸಂಪಾದಿಸಿದ್ದಾರೆ ಅವ್ರ ಸಾಮರ್ಥ್ಯದಿಂದ, ಭಾಳ ಖುಷಿ ಆಗುತ್ತೆ ಸರ್. ಇದು ಸ್ಟೂಡೆಂಟ್ಸ್ನ ನೋಡಿದ್ರೆ ಆ ಕಥೆಯಲ್ಲಿ ನಾನಿದ್ದೀನಿ, ನಾನೇ ಇನ್ಸ್ಪೈರ್ ಆದೆ, ನನಗೆ ಆ ಕಥೆ ಎಲ್ಲ ಗೊತ್ತು, ಆ ಜರ್ನಿಯಲ್ಲಿ ನಾನು ಟ್ರಾವೆಲ್ ಮಾಡಿದ್ದೀನಿ, ಬಟ್ ಸ್ಟಿಲ್ ನನಗೆ ಒಂದು ಇನ್ಸ್ಪೈರ್ ಅನ್ನಿಸ್ತು. ಇನ್ನು ಹೊಸಬ್ರಿಗೆ ಹೇಗೆ ಅನಿಸಿರ್ಬೋದು? ಮತ್ತು ನಾನೆಲ್ರಿಗೂ ನಮ್ಮ ಕನ್ನಡಿಗರಿಗೆ ವಿನಂತಿಸೋದಿಷ್ಟೇ, ತನುಜ ಕನ್ನಡದ ಹುಡುಗಿ, ಆ ಹುಡುಗಿನ ಪರೀಕ್ಷೆ ಬರೆಸಿದ್ದು ಕನ್ನಡದವರು, ಆ ಹುಡುಗಿನ ಮುನ್ನಡೆಸಿದಂಥ ಪ್ರದೀಪ್ ಈಶ್ವರ್ ಕನ್ನಡದವರು. ಸೊ ಒಂದು ಕನ್ನಡಿಗರ ಸ್ವಾಭಿಮಾನದ ಸಿನಿಮಾ ಇದು, ಕನ್ನಡಿಗರು ಇದನ್ನು ಆಧರಿಸಬೇಕು, ಈ ಸಿನಿಮಾನ ಗೆಲ್ಲಿಸಬೇಕು. ತನುಜ ಜೀವನವನ್ನು ನಾವು ಗೆಲ್ಲಿಸಿದ್ದೀವಿ, ಸಿನಿಮಾ ಗೆಲ್ಲಿಸೋದು ನಿಮ್ಮ ಕೈಯಲ್ಲಿದೆ, ಅದ್ಭುತವಾದ ಚಿತ್ರ ಅಂತ ಹೇಳ್ತೀನಿ ಸರ್. ಇನ್ನೊಂದು, ಮಾನ್ಯ ಆರೋಗ್ಯ ಸಚಿವರಾದ ಸುಧಾಕರ್ ಅವರು ನಮ್ಮೂರವರು, ನಮ್ಮ ಮನೆ ಪಕ್ಕದವರು, ನನ್ನ ಆತ್ಮೀಯ ಸ್ನೇಹಿತರು ಕೂಡ. ಇಂಥ ಒಂದು ಅದ್ಭುತ ಕಾರ್ಯಕ್ಕೆ ಅವರು ಸಪೋರ್ಟ್ ಮಾಡಿದ್ದಾರೆ, ವಿಶೇಷವಾಗಿ ಒಂದು ಆರೋಗ್ಯ ಸಚಿವರಾಗಿ ಒಳ್ಳೆ ಕಾರ್ಯ ನಿರ್ವಹಿಸ್ತಿದ್ದಾರೆ. ನಮ್ಮೂರು ಹುಡುಗ ಅನ್ನೋದೊಂದು ಗೌರವ ಇದೆ ನನಗೆ, ಮತ್ತು ಈ ಸಿನಿಮಾಗೂ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸುಧಾಕರ್ ಸರ್, ನಿಮ್ಮ ಸಪೋರ್ಟ್ಗೆ ಇದೇ ರೀತಿ ವಿದ್ಯಾರ್ಥಿಗಳ ಭವಿಷ್ಯ ಇದಾಗಲಿ ಅಂತ ನಾನು ವಿನಂತಿಸ್ತೇನೆ. ಇನ್ನೊಂದು, ನಾನು ಸುಧಾಕರ್ ಸರ್ಗೂ ರಿಕ್ವೆಸ್ಟ್ ಮಾಡಿಬಿಡ್ತೀನಿ, ಫೆಬ್ರವರಿ 3 ಒಳ್ಳೆ ಅವಕಾಶ ಇದು, 3 MBBS ಹುಡುಗರ ಎಕ್ಸಾಮ್ ಇದೆ, ಬಟ್ MBBS ಹುಡುಗರು ಸ್ಟೇಟ್ ವೈಡು 20 ಪೋಸ್ಟ್ ಪೋನ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ನಾನು ವಾರದಿಂದ ಹೈಕೋರ್ಟಲ್ಲಿ ಫೈಟ್ ಮಾಡ್ತಿದ್ದೆ, ಇವತ್ತು ಸಂಜೆ ಆ ಕೇಸಲ್ಲಿ ನಾನು ಸೋತೋದೆ ಸರ್, ಸ್ಟೂಡೆಂಟ್ಸ್ ಪರವಾಗಿ. ಬಟ್ ಈಗ ಸರ್ಕಾರ ಮನಸ್ಸು ಮಾಡಿದ್ರೆ, ಸುಧಾಕರ್ ಸರ್ ಅವರು, ಬೊಮ್ಮಾಯಿ ಸರ್ ಮನಸ್ಸು ಮಾಡಿದ್ರೆ ಸಾಧ್ಯ. ಮೋಸ್ಟ್ಲಿ ದಯವಿಟ್ಟು ನಾಳೆ ಬೆಳಗ್ಗೆವರೆಗೂ ಟೈಮ್ ಇದೆ, ಇನ್ನೊಂದು ಪ್ರಯತ್ನ ಮಾಡಿ. MBBS ಎಕ್ಸಾಮ್ನ ಒಂದು 20 ಇದಾಗಿದ್ರೆ ಇನ್ನೊಂದು 1 ಇಯರ್ಗೆ ತನುಜ ಪಾರ್ಟ್ 2 ಬರುತ್ತೆ ಅಂತ ಬಯಸಿದ್ದೀನಿ ಸರ್. 16-18 ವರ್ಷಗಳ ಹಿಂದೆ ಹಿಂದೂಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ಸಿಗದೆ ನಮ್ಮ ತಂದೆ ತಾಯಿ ರೈತರು ಇಬ್ಬರು ವಿಷ ಕೊಡ್ದು ಆತ್ಮಹತ್ಯೆ ಮಾಡಿಕೊಂಡ್ರು. ಆ ನೋವು ನನ್ನನ್ನು ಕಾಡ್ತಿತ್ತು. ಒಬ್ಬ ರೈತನ ಮಗ ಖಾಲಿ ಜೇಬಲ್ಲಿ ಒಡೆದ ಹೃದಯದಲ್ಲಿ ಬೆಂಗಳೂರಿಗೆ ಬಂದು ಬದುಕೋದು ಎಷ್ಟು ಕಷ್ಟ. ಇವತ್ತು ಭಾಳ ಖುಷಿ ಇದೆ, ಇವತ್ತು 3,000 ಹೆಚ್ಚು ಜನ ಸ್ಟೂಡೆಂಟ್ಸ್ನ ನಾನು ಡಾಕ್ಟರ್ಸ್ ಮಾಡಿದ್ದೀನಿ. ಅವತ್ತೊಂದೇ ಒಂದು ಡಾಕ್ಟ್ರು ಇನ್ ಡ್ಯೂಟಿಯಲ್ಲಿ ಇದ್ದಿದ್ರೆ ಇವತ್ತು ಬೇರೆ ಥರ ಇರೋದು. ಸೊ ನಾನು ವ್ಯವಸ್ಥೆನ ಬ್ಲೇಮ್ ಮಾಡೋಕ್ಕೆ ರೆಡಿ ಇಲ್ಲ, ಆ ವ್ಯವಸ್ಥೆನ ಬದಲ್ಸೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಒಂದು ಟೀಚರಾಗಿ, ಅಷ್ಟೇ ಹೇಳಬಲ್ಲೆ ಸರ್. ಥ್ಯಾಂಕ್ ಯು ಸರ್.